ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಡಿ ತಿಪ್ಪೇಸ್ವಾಮಿ. ಬಳ್ಳಾರಿ ವಿದ್ಯಾವರ್ಧಕ ಸಂಘದ ಆಡಳಿತಕ್ಕೊಳಪಟ್ಟಂತಹ ಹರಪನಹಳ್ಳಿಯ ಅಂಬ್ಲಿ ದೊಡ್ಡಬರ್ಮಪ್ಪ ಪ್ರಥಮ ದರ್ಜೆ ಮಹಾವಿದ್ಯಾಲಯದಲ್ಲಿ ಕನ್ನಡ ಸಹಪ್ರಾಧ್ಯಾಪಕನಾಗಿ ನಾನು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ನಮ್ಮ ಮಹಾವಿದ್ಯಾಲಯ ದಾವಣಗೆರೆ ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಬರ್ತಾ ಇದೆ. ಇಲ್ಲಿ BA BSc ದ್ವಿತೀಯ ಸೆಮಿಸ್ಟರ್ಗೆ ಕನ್ನಡ ಲೋಕ ಎನ್ನುವ ಭಾಷಾ ಪಠ್ಯವನ್ನು ಅಭ್ಯಾಸಕ್ಕಾಗಿ ಇಡಲಾಗಿದೆ. ಇದರಲ್ಲಿ ಒಂದು ಲೇಖನ, ಮರೆಯಾಗುತ್ತಿರುವ ಜನಪದ ಊಟ ಗಿಣ್ಣು. ಈ ಲೇಖನವನ್ನು ಬರೆದಂಥವರು ಬ್ರಹ್ಮದೇವ ಹದಳಿಗೆ ಅವರು. ಆತ್ಮೀಯರೇ, ನಾನು ಈ ಲೇಖನವನ್ನು ಈಗಾಗಲೇ ನಾನು ವಿದ್ಯಾರ್ಥಿಗಳಿಗೆ ಪ್ರಾರಂಭದ ವಿಚಾರಗಳನ್ನು ನಾನು ಬೋಧನೆ ಮಾಡಿದ್ದೆ, ಆದರೆ ಇದನ್ನು ಪೂರ್ಣಗೊಳಿಸಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಈ ಮೀಡಿಯಾದ ಮೂಲಕ ನಿಮ್ಮ ಜೊತೆಗೆ ಅದರಲ್ಲಿ ಬರುವ ವಿಚಾರಗಳನ್ನು ಹಂಚಿಕೊಳ್ತಾ ಈ ಲೇಖನದ ವಿಷಯಗಳನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಬ್ರಹ್ಮದೇವ ಅದಳಿಗೆಯವರು ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕು ಇನಾಮಿ ಯಲ್ಲಾಪುರದವರು. ಅವರ ಜಾನಪದದಲ್ಲಿ ವರ್ಗ ಸಂಘರ್ಷದ ಸಂಕಥನಗಳು ಎನ್ನುವ ಪುಸ್ತಕದಿಂದ ಈ ಲೇಖನವನ್ನು ಆಯ್ದುಕೊಳ್ಳಲಾಗಿದೆ. ಜನಪದ ಊಟ ಗಿಣ್ಣು, ಮರೆಯಾಗುತ್ತಿರುವ ಜನಪದ ಊಟ ಗಿಣ್ಣು. ನಿಮಗೆ ಅನ್ನಿಸ್ಬೋದು ಇದೇನು ವಿಶೇಷ ಅಂತ ಹೇಳಿ. ಇವತ್ತು ನಾವು ನಗರೀಕರಣದಿಂದ, ನಗರ ಸಂಸ್ಕೃತಿಯಿಂದ ಜರ್ಜರಿತರಾಗಿದ್ದೇವೆ. ಹಳ್ಳಿಯ ಬದುಕು ಸೊಗಸಾದ ಬದುಕು, ಸಹಜದ ಬದುಕು. ಹಳ್ಳಿಯ ಆ ವಾತಾವರಣ ನಮಗೆ ಆಪ್ಯಾಯಮಾನವಾಗ್ತಕ್ಕಂಥದ್ದು. ನಗರದ ಬದುಕು ಸಂಪೂರ್ಣ ಯಾಂತ್ರೀಕರಣ. ಹಾಗಾಗಿ ಬಹಳಷ್ಟು ಕುಟುಂಬಗಳು ಹಳ್ಳಿಯಲ್ಲಿ ವ್ಯವಸಾಯವನ್ನು ನಂಬಿಕೊಂಡಂಥವು. ಆ ವ್ಯವಸಾಯವೇ ಅವರ ಉದ್ಯೋಗವಾಗಿರ್ತದೆ. ಅದರ ಜೊತೆಗೆ ಅವರು ದನಗಳನ್ನು ಕೂಡ ಸಾಕ್ಕೊಂಡಿರ್ತಾರೆ. ಆ ದನಗಳನ್ನು ದನಗಳ ಮೂಲಕ ಹೈನುಗಾರಿಕೆಯನ್ನು ಮಾಡೋದನ್ನು ನಾವು ಕಾಣ್ತಾ ಇದ್ದೇವೆ. ಬಟ್ ಆದರೆ ಈ ಬ್ರಹ್ಮದೇವ ಅದಳಿಗೆಯವರ ಕುಟುಂಬ ಬಡತನದ ಕುಟುಂಬ. ಅವ್ರದ್ದು ಅವ್ರ ತಾಯಿಯ ಹೆಸರು ಅಂಡೇರ್ ಸಿದ್ದವ್ವ ಅಂತ ಹೇಳಿ. ಆ ತಾಯಿಗೆ 4 ಜನ ಮಕ್ಕಳು, ಅದರಲ್ಲಿ ಬ್ರಹ್ಮದೇವ ಅದಳಿಗೆಯವರು ಕೂಡ ಒಬ್ಬರು. ಅವರು ತಮ್ಮ ಬಾಳ್ವೆಯ ಬಂಡಿಯನ್ನು ಆ ದನಗಳ ಚಾಕರಿ ಮಾಡೋದ್ರ ಮೂಲಕ, ಅವುಗಳಿಂದ ಬಂದಂಥ ಉತ್ಪನ್ನದಿಂದ ಆ ಉತ್ಪನ್ನವನ್ನು ವಿನಿಯೋಗ ಮಾಡಿ ನಾವು ಬದುಕನ್ನು ಕಟ್ಟಿಕೊಳ್ತಾ ಇದ್ವಿ. ನಮ್ಮ ತಾಯಿ ನಮ್ಮ ಬದುಕನ್ನು ಕಟ್ಟಿಕೊಟ್ರು ಅನ್ನೋದನ್ನು ಈ ಲೇಖನದಲ್ಲಿ ನೆನಪು ಮಾಡಿಕೊಳ್ತಾ ಇದ್ವಿ. ನಗರಗಳಲ್ಲಿ ನಾವು ಕಾಣ್ತಾ ಇದ್ದೀವಿ, ಇದನ್ನು ಕೇಳೋದಿಲ್ಲ. ಇಡ್ಲಿ, ದೋಸೆ, ವಡ, ಪೂರಿ ಹಾಗೆ ನಗರದ ಹೋಟೆಲ್ಗಳಲ್ಲಿ ಗಿಣ್ಣು ಸಿಗೋದಿಲ್ಲ. ಆ ಗಿಣ್ಣನ್ನು ನಾವು ನೋಡಬೇಕು ಅಂತ ಹೇಳಿದರೆ ಆ ಹಳ್ಳಿ ಕುಟುಂಬಗಳಿಗೆ ನಾವು ಮೊರೆ ಹೋಗಬೇಕಾಗ್ತದೆ. ಅದು ದನಗಳು ಇದ್ದಂತಹ ಮನೆಗಳಿಗೆ ಹೋಗಿ ನಾವು ಅದನ್ನು ಆಸ್ವಾದಿಸಬೇಕಾಗ್ತದೆ. ಆದರೆ ಗಿಣ್ಣನ್ನು ತಿನ್ನಲಿಕ್ಕೆ ಆರೋಗ್ಯ ಬಹಳ ಮುಖ್ಯವಾಗಿರಬೇಕಾಗ್ತದೆ. ಆರೋಗ್ಯ ಬಹಳ ಮುಖ್ಯ. ಯಾಕಂತ ಹೇಳಿದರೆ ರೋಗ ಹೊಂದಿದವರು, ಬಸರಿ ಬಾಣಂತಿಯರು ಈ ಗಿಣ್ಣನ್ನು ಅರಗಿಸಿಕೊಳ್ಳೋದು ಕಷ್ಟ ಅಂತ ಕೂಡ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ. ಅದು ಕೂಡ ನಮಗೆ ಗೊತ್ತಿದೆ. ಹಾಗೆ ಹೈನುಗಾರಿಕೆಗೂ ಮತ್ತು ಒಕ್ಕಲುತನಕ್ಕೂ ಅವಿನಾಭಾವ ಸಂಬಂಧ ಇದೆ. ಒಕ್ಕಲುತನ ಇದ್ದರೆ ಆ ದನಗಳಿಗೆ ಬೇಕಾದ ಮೇವು ಎಲ್ಲ ಸಾಧ್ಯ ಆಗ್ತದೆ. ನಮ್ಮಲ್ಲಿ ಆ ಹಳ್ಳಿಗಳಲ್ಲಿ ಅವ್ರು ಹೇಳ್ತಾರೆ, ಆ ದನಕ್ಕೆ ಅವರು ಏನು ಕರೆದುಕೊಳ್ತಾರೆ ಅಂತ ಹೇಳಿದ್ರೆ ದನಗಳನ್ನು ಕಟ್ಟುವ ಮನೆಗೆ ಹಕ್ಕಿ ಮನೆ ಅಂತೇಳಿ ಕರೀತಾರೆ. ಹಕ್ಕಿ ಮನೆ, ನಾವು ಅದನ್ನು ದಂದಕ್ಕಿ ಅಂತ ಕರಿತೀವಿ. ದಂದಕ್ಕಿಯ ಕಲ್ಪನೆಯನ್ನು ಹೀಗೆ ಮಾಡಬಹುದು. ಅಲ್ಲಿ ಸುತ್ತಲೂ ನೆರಕಿ ಇರ್ತದೆ, ಮೇಲೆ ಚಪ್ರ ಇರ್ಬೋದು, ಇಲ್ಲ ತಗಡು ಹಾಕಿರ್ಬೋದು, ಗ್ವಾದ್ಲಿ ಇರ್ತದೆ, ದನಗಳ ಕಟ್ಟಲಿಕ್ಕೆ ವ್ಯವಸ್ಥೆ ಇರ್ತದೆ. ಆ ಗ್ವಾದ್ಲಿಯಲ್ಲಿ ಬಾನಿ ಇರ್ತದೆ, ಆ ಬಾನಿಯಲ್ಲಿ ಮುಸುರಿ ನೀರು ಹಾಕಲಿಕ್ಕೆ ವ್ಯವಸ್ಥೆ ಇರ್ತದೆ. ಮತ್ತೊಟ್ಟಿಗೆ ಆ ಗ್ವಾದ್ಲಿಯಲ್ಲಿ ಮೇವು ಹಾಕಲಿಕ್ಕೆ ಕೂಡ ಅನುಕೂಲವನ್ನು ಕಲ್ಪಿಸಿರುವುದನ್ನು ನಾವು ಕಾಣ್ತಾ ಇದ್ದೇವೆ. ಆ ದನಗಳ ಹಿಂಭಾಗದಲ್ಲಿ ಒಂದು ಮೂಲೆಯಲ್ಲಿ ಒಂದು ಗಡಿಗೆಯನ್ನು ಹೂತಿರ್ತಾರೆ. ಅದರಲ್ಲಿ ದನಗಳ ಮೂತ್ರ ಶೇಖರಣೆಗೊಳ್ಳುತ್ತದೆ. ದನಗಳ ಮೂತ್ರ ಮತ್ತು
ಕೆಳಗಡೆ ಬಿದ್ದಂಥ ಸಗಣಿಯ ಒಂದು ಅಂಶ ಕೂಡಿಕೊಂಡು ಆ ಗಡಿಗೆಯಲ್ಲಿ ಶೇಖರಣೆಗೊಳ್ಳುತ್ತದೆ. ಅದನ್ನು ಗ್ವಾತ ಅಂತ ಹೇಳಿ ಕರೀತಾರೆ ಅನ್ನೋದನ್ನು ನಾವು ಕಾಣ್ತಾ ಇದ್ದೇವೆ. ಆತ್ಮೀಯರೇ, ದನಗಳನ್ನು ಸಾಕೋದು ತುಂಬ ಕಷ್ಟದ ಕೆಲಸ, ನಮ್ಮ ಅವ್ವ ಬೇಸತ್ತಿದ್ದಾಳೆ ಅನ್ನೋದನ್ನು ಕೂಡ ಅವ್ರು ಹೇಳ್ತಾರೆ. ಅವಕ್ಕೆ ಮೇವು ಜೋಡಿಸೋದು, ಅವುಗಳಿಗೆ ನೀರು ಹಾಕೋದು, ಅವುಗಳಿಗೆ ಹಿಂಡಿ ಹಾಕೋದು, ಅವಳಿಗೆ ನುಚ್ಚು ಹಾಕೋದು. ನಮ್ಮವ್ವ ಸಾಕಾಗಿ ಹೋಗಿಬಿಡ್ತದೆ, ಇನ್ನಿಬ್ಬರು ಮಕ್ಕಳನ್ನ ನಾನು ಹೆತ್ತಿದ್ರೆ ಅವ್ರನ್ನ ಸಾಕ್ಬೋದಾಗಿತ್ತು, ಈ ಎಮ್ಮೆಗಳ ಸಂಸಾರ ಸಾಕು ಸಾಕಾಗಿ ಹೋಗಿದೆ ಅಂತೇಳಿ ನಮ್ಮ ತಾಯಿ ವ್ಯಕ್ತಪಡಿಸ್ತಾ ಇದ್ದ. ನೋಡಿ, ದನಗಳ ಸಗಣಿ ಬಾಚೋದು, ಆ ಸಗಣಿಯ ಕೈ, ಆ ಗಂಜಲ, ದನಗಳ ಗ್ವಾತ, ಆ ವಾಸನೆ, ಸೋಪಚ್ಚಿದ್ರು ಕೂಡ ಅದು ಹೋಗ್ತಾ ಇರಲಿಲ್ಲ ಅಂತ ಹೇಳಿ, ಆ ವಾಸನೆ ಹೋಗ್ತಾ ಇರಲಿಲ್ಲ ಅಂತೇಳಿ ಅವ್ರು ವ್ಯಕ್ತಪಡಿಸ್ತಾರೆ. ಅದು ಆ ದನಗಳನ್ನು ಸಾಕಿದವರಿಗೆ ಅದು ಅನುಭವಕ್ಕೆ ಅನುಭವ ವೇದ್ಯವಾದಂಥ ಮಾತು. ನಾವು ಕೆಲವು ಸಲ ದನ ಕಾಯ್ಲಿಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿ ಅವ್ರು ಹೇಳ್ಕೊಳ್ತಾರೆ, ದನ ಕಾಯ್ಲಿಕ್ಕೆ ಹೋಗ್ತಾ ಇದ್ದೀವಿ ಅಂತ ಕೂಡ ಹೇಳ್ಕೊಳ್ತಾರೆ. ತುಂಬ ದನಗಳಿದ್ವು ಅವ್ರ ಮನೆಯಲ್ಲಿ ಅನ್ನೋದನ್ನು ಕೂಡ ಅವ್ರು ಹೇಳ್ಕೊಳ್ತಾರೆ. ದನಗಳಿಗೆ ಮೇವು ಹಾಕೋದು, ದನಗಳ ಸಗಣಿ ಬಾಚೋದು, ಬಳಿಯುವುದು, ದನಗಳನ್ನು ಅಡವಿಗೆ ಹೊಡೆದುಕೊಂಡು ಹೋಗೋದು, ಗಬ್ಬಾದ ದನಗಳು ಇಷ್ಟೇ ದಿವಸದಲ್ಲಿ ಅವು ಈತಾವೆ, ಅವು ಕರು ಹಾಕ್ತಾವೆ ಅಂತ ಹೇಳಿ ನಮ್ಮ ತಾಯಿ ಅಂತರಿಸಿದ್ದವ್ವ ಹೇಳ್ತಾ ಇದ್ಲು. ಆವಾಗ ಅಣ್ಣನಿಗೆ ಹೇಳ್ತಾ ಇದ್ಲು, ಅಡದು ತೀರಾ ಊರು ದಾಟಿ ಅಡವಿಗೆ ಅಂಥವುಗಳನ್ನು ಹೊಡೆದುಕೊಂಡು ಹೋಗಬೇಡ, ಊರ ಅಂತ್ಯಲೇ ಇರಲಿ ಅವು ದನಗಳು ಅನ್ನೋದನ್ನು ತಾಕೀತು ಮಾಡ್ತಾ ಇದ್ಲು ಅಂತ ಹೇಳಿ ತಮ್ಮ ತಾಯಿಯ ನೆನಪನ್ನು ಅವರು ಮಾಡಿಕೊಳ್ತಾರೆ. ಕೈ ಕೆಸರಾದರೆ ಬಾಯಿ ಮೊಸರು ಅನ್ನುವ ಗಾದೆ ಮಾತನ್ನು ಇಲ್ಲಿ ಉಲ್ಲೇಖಿಸ್ತಾರೆ. ನಮಗೆ ಸುಖ ಬೇಕು ಅಂತ ಹೇಳಿದರೆ ನಾವು ಕಷ್ಟಪಡಲೇಬೇಕು, ನಮಗೆ ಹಾಲು ಬೇಕು, ನಮಗೆ ಮೊಸರು ಬೇಕು, ನಮಗೆ ಮಜ್ಜಿಗೆ ಬೇಕು ಅಂತ ಹೇಳಿದರೆ ನಾವು ದನಗಳ ಕಷ್ಟವನ್ನು, ದನಗಳನ್ನು ಅತ್ಯಂತ ಪ್ರೀತಿಯಿಂದ ನಾವು ನೋಡಿಕೊಳ್ಬೇಕು ಅನ್ನೋದನ್ನು ಕೂಡ ಅವ್ರು ಹೇಳೋದನ್ನು ನಾವು ಇಲ್ಲಿ ಕಾಣ್ತಾ ಇದ್ದೇವೆ. ಅವು ದನಗಳು ಗಬ್ಬಾದವು, ನಗರದ ಮಕ್ಕಳಿಗೆ ಗಬ್ಬು ಅಂತ ಹೇಳಿದರೆ ಗೊತ್ತಾಗಲಿಕ್ಕೆ ಇಲ್ಲ. ದನಗಳು ಗಬ್ಬಾದವು ಅಂತ ಹೇಳಿದರೆ ಗರ್ಭಧರಿಸಿದವು ಅಂತ. ನಾನು ನೋಡಿದ್ದೇನೆ, ಹಳ್ಳಿ ಕುಟುಂಬಗಳಲ್ಲಿ ನೋಡಿದ್ದೇನೆ, ನೂರಾರು ದನಗಳಿರುವ ಕುಟುಂಬಗಳನ್ನು ಕೂಡ ನಾನು ನೋಡಿದ್ದೇನೆ. ಒಂದು ಆವರಣದೊಳಗೆ, ಒಂದು ಕಾಂಪೌಂಡ್ನೊಳಗೆ ಎಲ್ಲ ದನಗಳನ್ನು ಹೊಗಿಸಿ ಬಂಡ್ಗಟ್ಟಲೆ ಮೇವನ್ನು ಅದಕ್ಕೆ ಸುರುತಾ ಇದ್ರು, ಸೊಪ್ಪೆಯನ್ನು ಸುರುತಾ ಇದ್ರು. ಅವೆಲ್ಲ ಒದ್ಕಂಡು ದನಗಳು ಇವೆಲ್ಲ. ಈ ಪದಗಳೆಲ್ಲ ಕೆಲವ್ರಿಗೆ ಅರ್ಥ ಆಗ್ತದೋ ಇಲ್ಲೋ ಗೊತ್ತಿಲ್ಲ. ಯಾವ ದನಗಳು ಹಾಲನ್ನು ಕೊಡೋಲಿಕ್ಕೆ ಶಕ್ತವಾಗಿಲ್ವೋ ಅವು ದನಗಳು, ಒದ್ಕಂಡು ದನಗಳು. ಯಾವ ದನಗಳು ಗರ್ಭಧರಿಸಿರ್ತವೋ ಆ ಗರ್ಭಧರಿಸಿದ ದನಗಳಿಗೆ ಪ್ರಮೋಷನ್, ಅಂಥ ದನಗಳು ದಂದಕ್ಕಿನಲ್ಲಿ ಇರ್ತಾ ಇತ್ತು, ಅವುಗಳಿಗೆ ಆರೈಕೆ ನಡೀತಾ ಇತ್ತು, ಅವುಗಳಿಗೆ ಒಳ್ಳೆ ಮೇವು, ಸೊಪ್ಪೆ, ಒಟ್ಟು ಇವುಗಳನ್ನೆಲ್ಲ ಹಾಕ್ತಾ ಇದ್ರು. ಅಂತಹ ನೆನಪುಗಳನ್ನು ಬ್ರಹ್ಮದೇವ ಅದಳಿಗೆಯವರು ಮಾಡಿಕೊಡ್ತಾ ಇದ್ದಾರೆ. ಅಂದರೆ ಕಷ್ಟಪಟ್ಟು ದನಗಳನ್ನು ಸಾಕಿ ಬಾಳ ಬಂಡಿಯನ್ನು ನಮ್ಮ ತಾಯಿ ಹೇಗೆ ನಿಭಾಯಿಸ್ತಾ ಇದ್ಲು ಅನ್ನೋದನ್ನು ಇಲ್ಲಿ